ಆ ಕಾಮಿಡಿ ಮಾಡಿದ್ರಲ್ಲ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ಇಲ್ಲೇ 200 ಹೀರೋಯಿನ್ಗಳು 100 ಹೀರೋಗಳು ಸಿಗ್ತಾರೆ ಅಂತ. ತಮ್ಮೆಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಸಿನಿಮಾನು ಹಬ್ಬನೇ, ಅದು ನವರಾತ್ರಿಗಳ ಹಬ್ಬ, ಇದು ನವರಸಗಳ ಹಬ್ಬ. 100 ವರ್ಷದ ಹಿಂದೆ ಯಾರೋ ಪುಣ್ಯಾತ್ಮನಿಗೆ ಒಂದು ಐಡಿಯಾ ಬಂತು, ನಮ್ಮನ್ನೆಲ್ಲ ಒಂದು ಕಪ್ಪು ಕೋಣೆ ಒಳಗೆ ಕೂರಿಸಿ ಅಲ್ಲೊಂದು ರಾತ್ರಿಯನ್ನ ಸೃಷ್ಟಿ ಮಾಡಿ ನಮ್ಮ ನವರಸಗಳ ಜೊತೆ ಆಟ ಆಡಿದ್ರೆ ನಮ್ಮನ್ನ ಹಿಡಿದು ಬಿಡ್ಬೋದು ಅಂತ. ಆ ಸಿನಿಮಾ ಹಿಡಿತದಲ್ಲಿ 100 ಶತಮಾನ ಕಳೆದಿದೆ. ದಟ್ ಇಸ್ ದ ಮ್ಯಾಜಿಕ್ ಆಫ್ ಸಿನಿಮಾ. ನಾನು ಯೋಚನೆ ಮಾಡ್ತಿದ್ದೆ ಈ ನವರಾತ್ರಿ ಮತ್ತು ಸಿನಿಮಾಗೆ ಎಷ್ಟು ಹೋಲಿಕೆಗಳಿದೆ ಅಂತ. ನವರಾತ್ರಿ ಅಂದ ತಕ್ಷಣ ಮೊದಲು ಬರೋದೇನು, ಅದು ಒಂದು ಆನೆಗಳ ಮೆರವಣಿಗೆ, ಸಿನಿಮಾ ಆಸೆಗಳ ಮೆರವಣಿಗೆ. ಒಂದು ಹೀರೋ ಹೀರೋಯಿನ್ ಆಸೆನೆ ಲವ್ ಸ್ಟೋರಿ, ಒಂದು ಹೀರೋಗೆ ಸೇಡಿನ ಆಸೆ ಆಕ್ಷನ್ ಸ್ಟೋರಿ ಆಗುತ್ತೆ, ಒಂದು ಟೀಮ್ಗೆ ಗೆಲುವಿನ ಮೇಲೆ ಆಸೆ ಒಂದು ಸ್ಪೋರ್ಟ್ಸ್ ಫಿಲ್ಮ್ ಆಗುತ್ತೆ. ಆಸೆಗಳ ಮೆರವಣಿಗೆನೆ ಸಿನಿಮಾ. ನವರಾತ್ರಿಯಲ್ಲಿ ಮೈಸೂರು ದಸರಾ ಅಂದ್ರೆ ಫಸ್ಟ್ ಟೈಮ್ ಬರೋದೇನು, ಈ ಮೈಸೂರು ಪ್ಯಾಲೇಸು, ಆ ಲಕ್ಷ ಲಕ್ಷ ದೀಪಗಳು, ಆ ದೃಶ್ಯದ ದೀಪಾವಳಿ ಅಲ್ವಾ ಸಿನಿಮಾನ. ಅಷ್ಟೇ ಸರ್, ಏನಿದು 1 ಇಂಚ್ ಅಗಲ ಇದೆ ನಿಮ್ ಕಣ್ಣು, ಈ 1 ಇಂಚ್ ಅಗಲ ಕಣ್ಣಲ್ಲಿ 882 ಅಡಿ ಟೈಟಾನಿಕ್ ಮುಳುಗಿದ್ದ ನಾನು ನೋಡಿದ್ರಲ್ಲ, ತೋರಿಸಿದ್ ಯಾವುದು ಸಿನಿಮಾ. 1 ಇಂಚ್ ಕೂಡ ಹೈಟ್ ಇಲ್ಲ ಈ ಕಣ್ಣಲ್ಲಿ. 70 ಅಡಿ ಇರುವಂತ ಡೈನೋಸರ್ನ ನೋಡಿದ್ರಲ್ಲ, ತೋರಿಸಿದ್ ಯಾವುದು ಸಿನಿಮಾ. ಸಿನಿಮಾ ಸರ್, ಅಸಾಧ್ಯವಾದ ವಿಷಯಗಳನ್ನ ಸಾಧ್ಯ ಮಾಡಿ ತೋರಿಸುವಂತ ದೃಶ್ಯ ಮಾಧ್ಯಮ ಸಿನಿಮಾ. ಅಷ್ಟ್ಯಾಕೆ ನಮ್ ಹೀರೋ ಬರೀ ಕೈಯಲ್ಲಿ, ನಮ್ ಹೀರೋಗಳು ಓಡೋ ಟ್ರೈನ್ ಅಲ್ಲಿ ನಿಲ್ಲಿಸ್ಬಿಡ್ತಾರೆ. ಅದು ಸಿನಿಮಾ, ದೃಶ್ಯದ ಮೂಲಕ, ಎಡಿಟಿಂಗ್ ಮೂಲಕ, ಸೌಂಡ್ ಮೂಲಕ ಒಂದು ಅದ್ಭುತವನ್ನ ಕ್ರಿಯೇಟ್ ಮಾಡುತ್ತಲ್ಲ, ಅದು ಸಿನಿಮಾ. ಮೂರನೇದೇನು ದಸರಾ ಅಂದ್ರೆ ಚಾಮುಂಡೇಶ್ವರಿಯ ಮಹಿಮೆ, ಎಲ್ಲ ಸಿನಿಮಾನ ಅಷ್ಟೇ ಸರ್. ದಿವ್ಯ ಶಕ್ತಿ ಮತ್ತು ದುಷ್ಟ ಶಕ್ತಿ ಮಧ್ಯೆ ಒಂದು ಹೋರಾಟನೆ ಪ್ರತಿಯೊಂದು ಸಿನಿಮಾನು. ಅದು ವಿಲ್ಲನ್ ಆಗ್ತಾರೆ ಕೆಲವೊಮ್ಮೆ, ಮಚ್ಚು ಲಾಂಗ್ ಇಟ್ಕೊಂಡಿರ್ತಾರೆ, ಕೆಲವೊಮ್ಮೆ ನಿಮ್ಮೊಳಗೆ ಇರುತ್ತಲ್ಲ ವಿಲ್ಲನ್ನು, ನಿಮ್ಮಲ್ಲಿರುವ ಅಸೂಯೆ, ನಿಮ್ಮಲ್ಲಿರುವ ಅನುಮಾನ, ನಿಮ್ಮಲ್ಲಿರುವ ದ್ವೇಷ, ಅದನ್ನ ಹೇಗೆ ನೀವು ಪಾರಾಗ್ತೀರಿ ಅಂತ ಸಿನಿಮಾ ತೋರಿಸುತ್ತೆ. ಹಾಗಾಗಿ ಅದು ನವರಾತ್ರಿಗಳ ಹಬ್ಬ, ಇದು ನವರಸಗಳ ಹಬ್ಬ. ಈ ನವರಾತ್ರಿಯ ದಿನ ನೀವು ದಸರಾ ಚರಣ ಚಿತ್ರೋತ್ಸವವನ್ನ ಆಚರಿಸಿರೋದು ಬಹಳ ಬಹಳ ಖುಷಿ ಆಗ್ತಿದೆ. ಇದ್ರ ಬಹಳ ಮುಖ್ಯ ಏನಂದ್ರೆ, ಈಗ ದ್ವಾರಕೀಶವ್ರು ತೋರಿಸಿದ್ರಲ್ಲ ಸರ್, ದ್ವಾರಕೀಶವ್ರದು ಆ ವಿಡಿಯೋ ನೋಡ್ತಿರ್ಬೇಕಾರೆ ನೋಡಿ, ಈಗ ದ್ವಾರಕೀಶವರು ನಮ್ಮ ಜೊತೆ ಇಲ್ಲ, ವಿಷ್ಣುವರ್ಧನ್ ಅವರು ನಮ್ಮ ಜೊತೆ ಇಲ್ಲ, ಸೌಂದರ್ಯ ನಮ್ಮ ಜೊತೆ ಇಲ್ಲ, ಆದರೆ ಆಪ್ತ ಮಿತ್ರ ಚಿತ್ರ ಇದೆ, ಅದು ಸಿನಿಮಾ ಅಂದರೆ ಅದು ಸರ್ ಸಿನಿಮಾ. ಅದು ಕಲಾವಿದರಿಗೆ ಅಮರತ್ವ ನೀಡುವುದು ಅಂದರೆ ಸಿನಿಮಾ. ಸಿನಿಮಾ ಮೇಕ್ಸ್ ಅಸ್ ಇಮ್ಮಾರ್ಟಲ್, ನಮಗೆಲ್ಲ ಅಮೃತ ಕುಡಿಸ್ಬಿಡುತ್ತೆ ಸಿನಿಮಾ. ಹಂಗೆ ನೋಡಿದ್ರೆ ಸಿನಿಮಾನು ಒಂದು ರೀತಿಯಲ್ಲಿ ಅಮೃತ ವರ್ಷಿಣಿನೇ. ಇವತ್ತು ಈ ಲಿಸ್ಟ್ ನೋಡಿದ್ವಿ, ಪ್ರತಿದಿನ ಬೇರೆ ಬೇರೆ ಕಲೆಗಳನ್ನು ನೀವು ಸಂಭ್ರಮಿಸ್ತಾ ಇದ್ದೀರಲ್ಲ, ಆ ಎಲ್ಲ ಕಲೆಗಳ ಸಂಗಮಾನೆ ಸಿನಿಮಾ. ಇಟ್ಸ್ ಅ ಬ್ರಿಡ್ಜ್ ಆಫ್ ಆಲ್ ಆರ್ಟ್ಸ್. ಇನ್ಫ್ಯಾಕ್ಟ್ ನನಗೆ ಅನ್ಸುತ್ತೆ ಅದು ಬ್ರಿಡ್ಜ್ ಮಾತ್ರ ಅಲ್ಲ, ಫ್ರಿಜ್ಜು ಕೂಡ. ಯಾಕಂದರೆ ಏನೋ 4ನೇ ಕ್ಲಾಸಲ್ಲಿ ನಾನು ನೋಡಿದ್ದು ಭೂತೆ ನಮಗ, ಅಯ್ಯೋ ಆ ಪ್ರವಾಹ ಇನ್ನೂ ನನ್ನ ತಲೆಯಲ್ಲಿ ಫ್ರೆಶ್ ಆಗಿ ಹಸಿರು ಹಸಿರಾಗಿದೆಯಲ್ಲ, ಅಂದಮೇಲೆ ಸಿನಿಮಾ ಫ್ರಿಜ್ ತಾನೆ. ಎಷ್ಟು ಫ್ರೆಶ್ ಆಗಿದೆ ನೋಡಿ, 20 ವರ್ಷಗಳ ಹಿಂದೆ ನೀವು ನೋಡುವಂತ ದೃಶ್ಯಗಳು ಇವತ್ತು ನಿಮ್ಮ ತಲೆಯಲ್ಲಿ ಫ್ರೆಶ್ ಆಗಿಡುವಂತ ಫ್ರಿಜ್ ಇದು. ಈ ಫ್ರಿಜ್ ಅಲ್ಲಿ ಇರುವಂತ ಅದ್ಭುತವಾದಂತ ಕೆಲವು ಚಿತ್ರಗಳನ್ನ ನಿಮ್ಮ ದಸರಾ ಚರಣ ಚಿತ್ರೋತ್ಸವದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಅಂತ ತೋರಿಸ್ತಾರೆ. ನಂತರ ಈಗ ಪ್ರಸ್ತುತ ಸುದ್ದಿ ಮಾಡ್ತಿರುವಂತ ನಿರ್ದೇಶಕರು ಅವರ ಚಿತ್ರಗಳನ್ನ ಕೆಲವು ಆ ಲಿಸ್ಟ್ ಅಲ್ಲಿದೆ. ಮತ್ತು ಮುಂದೆ ನಮ್ಮ ಮುಂದಿನ ನಿರ್ದೇಶಕರು ಅವರು ಮಾಡಿರುವಂತ ಶಾರ್ಟ್ ಫಿಲ್ಮ್ಸ್ ಇದೆ. ಹೀಗಾಗಿ ಹಿಂದಿನ ಶಕ್ತಿಗಳನ್ನ ಸ್ಮರಿಸ್ಕೊಳ್ತೀವಿ, ಹಿಂದಿನ ಶಕ್ತಿಗಳನ್ನ ಗೌರವಿಸ್ತೀವಿ, ಮುಂದಿನ ಶಕ್ತಿಗಳ ಬಗ್ಗೆ